ಓಕೆ ಬೆಂಗಳೂರು ಡಿವಿಝನ್ ಓಕೆ ಬೆಂಗಳೂರು ಡಿವಿಝನ್ ನೋಡ್ತಾ ಹೋಗಿ ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಇದು ಗೊತ್ತಿದೆ ಅಲ್ವಾ ಅಲ್ವಾ ಮಕ್ಕಳೇ ನಿಮಗೆ ಬೆಂಗಳೂರು ಏನು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ಗೊತ್ತಿದೆ ಅಲ್ವಾ ನಿಮಗಿದು ಕರ್ನಾಟಕ ರಾಜಧಾನಿ ಯಾವುದು ಬೆಂಗಳೂರು ಕ್ಯಾಪಿಟಲ್ ಅಂದರೆ ರಾಜಧಾನಿ ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಡಿವಿಝನ್ಸ್ ಆಫ್ ಕರ್ನಾಟಕ ಹಾಗೆ ಇದೇನು ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಕರ್ನಾಟಕ ಇದು ಬೆಂಗಳೂರು ಅನ್ನೋದು ಕೂಡ ಏನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಝನ್ ಆಡಳಿತಾತ್ಮಕ ವಿಭಾಗವಾಗಿ ಸಹ ಏನಾಗುತ್ತೆ ಕರ್ನಾಟಕದಲ್ಲಿ ಇದು ಕಂಡು ಬರುತ್ತೆ ಕಂಡು ಬರುತ್ತಲ್ವಾ ಎಸ್ ಕಂಡು ಬರುತ್ತೆ ಓಕೆ ಹಾಗೆ ನೋಡಿಲಿ ದೇರ್ ಆರ್ ನೈನ್ ಡಿಸ್ಟಿಕ್ಸ್ ಇನ್ ಬೆಂಗಳೂರು ಡಿವಿಝನ್ ದೇರ್ ಆರ್ ನೈನ್ ಡಿಸ್ಟಿಕ್ಸ್ ಇನ್ ಬೆಂಗಳೂರು ಡಿವಿಷನ್ ಬೆಂಗಳೂರು ಡಿವಿಜನಲ್ಲಿ ನಾವು ಒಟ್ಟು ಒಂಬತ್ತು ಜಿಲ್ಲೆಗಳನ್ನು ಏನು ಮಾಡ್ತೀವಿ ಕಾಣ್ತೀವಿ ತಿಳ್ಕೊಳ್ತೀವಿ ಕಾಣ್ತೀವಲ್ವಾ ಓಕೆ ರೈಟ್ ಹಾಗಿದ್ರೆ ಯಾವ ಆಗಿರ್ಬೋದು ಅವು ವಿಚಾರದ ಡಿಸ್ಟಿಕ್ಸ್ ಹಾಗಿದ್ರೆ ಯಾವ್ಯಾವ ಆಗಿರ್ಬೋದು ಅವು ಬೆಂಗಳೂರು ಡಿವಿಷನಲ್ಲಿ ಕಂಡುಬರುವಂತಹ ಜಿಲ್ಲೆಗಳು ಓಕೆ ನೋಡಿ ತಗೊಂಡು ನೋಡಿಲಿ ಓಕೆ ಕ್ಲಿಯರ್ಲಿ ಅಬ್ ಅಬ್ಸರ್ವ್ ದಟ್ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಮಕ್ಕಳೇ ದ ಫಸ್ಟ್ ಒನ್ ಬೆಂಗಳೂರು ಅರ್ಬನ್ ಬೆಂಗಳೂರು ಅರ್ಬನ್ ಕಾಣ್ತೀರಿ ಅಲ್ವಾ ಓಕೆ ಬೆಂಗಳೂರು ಅರ್ಬನ್ ಆ್ಯಂಡ್ ಸೆಕೆಂಡ್ ಒನ್ ಬೆಂಗಳೂರು ರೂರಲ್ ಬೆಂಗಳೂರು ರೂರಲ್ ನೆಕ್ಸ್ಟ್ ಒನ್ ಕೋಲಾರ ಮೀನ್ಸ್ ಕೋಲಾರ ಅಂತ ಕೊಟ್ಟಿದ್ದಾರೆ ಕೋಲಾರ ಓಕೆ ನೆಕ್ಸ್ಟ್ ಒನ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನೆಕ್ಸ್ಟ್ ಒನ್ ರಾಮನಗರ ರಾಮನಗರ ನೆಕ್ಸ್ಟ್ ಒನ್ ತುಮಕೂರು ನೆಕ್ಸ್ಟ್ ಒನ್ ತುಮಕೂರು ನೆಕ್ಸ್ಟ್ ಒನ್ ಚಿತ್ರದುರ್ಗ ಚಿತ್ರದುರ್ಗ ಆ್ಯಂಡ್ ಆಲ್ಸೋ ಶಿವಮೊಗ್ಗ ಶಿವಮೊಗ್ಗ ಓಕೆ ಒನ್ಸ್ ಅಗೇನ್ ಲಿಸನ್ ಇಯರ್ ಕೇರ್ಫುಲಿ ಓಕೆ ಇನ್ನೊಂದ್ಸರಿ ಕೇಳಿ ಲೇ ಕೇರ್ಫುಲಿಯಾಗಿ ಕೇಳಿ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ಆ್ಯಂಡ್ ಶಿವಮೊಗ್ಗ ಅರ್ಧ ಡಿಸ್ಟಿಕ್ಸ್ ಇನ್ ಬೆಂಗಳೂರು ಡಿವಿಝನ್ ಬೆಂಗಳೂರು ಡಿವಿಝನಲ್ಲಿ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂಥ ಜಿಲ್ಲೆಗಳು ಅಂದರೆ ಇಲ್ಲಿ ಬೆಂಗಳೂರು ನಗರ ಬೆಂಗಳೂರು ಸಿಟಿ ಅಂತ ಕಂಡುಬರುತ್ತೆ ಬೆಂಗಳೂರು ಹಳ್ಳಿ ಓಕೆ ರೂರಲ್ ಏರಿಯಾ ಕಂಡುಬರುತ್ತೆ ನೆಕ್ಸ್ಟ್ ಒಂದು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ಆ್ಯಂಡ್ ಶಿವಮೊಗ್ಗ ಆ್ಯಂಡ್ ಶಿವಮೊಗ್ಗ ಓಕೆ ದಿಸ್ ಡಿವಿಜನ್ ಈಸ್ ದ ಸೌತನ್ ಪಾರ್ಟ್ ಆಫ್ ಕರ್ನಾಟಕ ಸೌತರ್ನ್ ಪಾರ್ಟ್ ಆಫ್ ಕರ್ನಾಟಕ ಇದು ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಸೌತರ್ನ್ ಪಾರ್ಟ್ ಆಫ್ ಕರ್ನಾಟಕ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಏನಾಗುತ್ತೆ ಇದು ನಮಗೆ ಕಂಡು ಬರುತ್ತೆ ಬೆಂಗಳೂರು ಡಿವಿಜನ್ ಅನ್ನೋದು ದಕ್ಷಿಣ ಭಾಗದಲ್ಲಿ ನಮಗೆ ಕಂಡು ಬರುತ್ತೆ ಮಕ್ಕಳೇ ಓಕೆ ಎಂಡ್ ಸಲ ನೋಡಲಿ ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ ಡಿಶ್ಟಿಕ್ಟ್ ವೈಸ್ ಮ್ಯಾಪ್ ಆಫ್ ಬೆಂಗಳೂರು ಡಿವಿಜನ್ ಡಿಸ್ಟಿಕ್ ವೈಸ್ ಮ್ಯಾಪ್ ಆಫ್ ಬೆಂಗಳೂರು ಡಿವಿಝನ್ ಕೊಟ್ಟಿದ್ದಾರಲ್ವ ಇಲ್ಲಿ ಡಿಸ್ಟಿಕ್ ವೈಸ್ ಮ್ಯಾಪ್ ಮ್ಯಾಪ್ ಆಫ್ ಬೆಂಗಳೂರು ಡಿವಿಝನ್ ಓಕೆ ಇಷ್ಟು ಅರ್ಥ ಆಯ್ತಲ್ವಾ ಮಕ್ಳು ನಿಮಗೆ ಓಕೆ ಹಾಗೆ ನಾನು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀರಲ್ವಾ ಓಕೆ ನೋಡೋಣ ಆನ್ಸರ್ ಮಾಡಿ ಮಕ್ಳು ಹೇಗಿದ್ರೆ ದ ಫಸ್ಟ್ ಒನ್ ಹೌ ಮೆನಿ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವಿಝನ್ ಹಾಗಿದ್ರೆ ಬೆಂಗಳೂರು ಡಿವೀಸನಲ್ಲಿ ಬರುವಂತಹ ಒಟ್ಟು ಡಿಸ್ಟಿಕ್ಗಳು ಎಷ್ಟು ಓಕೆ ಎಷ್ಟಾಗಿದ್ರೆ ಹೌ ಮೆನಿ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವಿಜನ್ ನೈನ್ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವೀಸನ್ ಬೆಂಗಳೂರು ಡಿವೀಸನ್ ಅರ್ಥ ಆಯ್ತಲ್ಲ ಮಕ್ಕಳೇ ಓಕೆ ಆಗಿದೆ ಸೆಕೆಂಡ್ ಕ್ವಶನ್ ಕೇಳ ಓಕೆ ವಿಚ್ ಆರ್ ದ ಡಿಶ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವಿಜನ್ ಹಾಗಿದೆ ಬೆಂಗಳೂರು ಡಿವಿಜನಲ್ಲಿ ಕಂಡುಬರುವಂತಹ ಡಿಸ್ಟಿಕ್ಗಳು ಯಾವುವು ಆಗಿದ್ರೆ ಓಕೆ ಒನ್ ಬೈ ಒನ್ ಕೌಂಟ್ ಮಾಡ್ತಾ ಬನ್ನಿ ಫಸ್ಟ್ ಒನ್ ಬೆಂಗಳೂರು ಅರ್ಬನ್ ಸೆಕೆಂಡ್ ಒನ್ ಬೆಂಗಳೂರು ರೂರಲ್ ಥರ್ಡ್ ಒನ್ ಕೋಲಾರ್ ಫೋರ್ತ್ ಒನ್ ಚಿಕ್ಕಬಳ್ಳಾಪುರ ಫಿಫ್ ಫಿಫ್ತ್ ಒನ್ ರಾಮನಗರ ಸಿಕ್ಸ್ತ್ ಒನ್ ತುಮಕೂರು ಸೆವೆಂತ್ ಒನ್ ಚಿತ್ರದುರ್ಗ ಆ್ಯಂಡ್ ಶಿವಮೊಗ್ಗ ಆ್ಯಂಡ್ ಶಿವಮೊಗ್ಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಓಕೆ ಟೋಟಲಿ ನೈನ್ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವಿಝನ್ ಇಟ್ ಅರ್ಥ ಆಯ್ತಲ್ವಾ ಅರ್ಥ ಆಯ್ತಾ ಮಕ್ಕಳೇ ಓಕೆ ರೈಟ್ ಓಕೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಫಸ್ಟಿಂದ ನೋಡ್ತಾ ಹೋಗಿ ನಿಮಗೆ ಏನಾರು ಡೌಟ್ ಇರೋ ಏನು ಮಾಡೋದು ನಂತರ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಅಂತ ನಾನು ಹೇಳಿದ್ದಲ್ವಾ ಟೋ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂಥ ಆಡಳಿತಾತ್ಮಕ ವಿಭಾಗಗಳಂತ ಹೇಳಿದ್ದಲ್ವಾ ಅದನ್ನು ನೀವು ಕ್ಲಿಯರಾಗಿ ಏನು ಮಾಡ್ತಾ ಬರಬೇಕು ತಿಳ್ಕೊಳ್ತಾ ಬರಬೇಕು ಓಕೆ ತಿಳ್ಕೊಳ್ತಾ ಬರಬೇಕು ಹಾಗಿದ್ರೆ ಅಡ್ಮಿನಿಸ್ಟ್ರೇಟಿವ್ ಡಿವಿಜನ್ಸಲ್ಲಿ ನಾವು ಏನೇನು ತಿಳ್ಕೊಳ್ತಾ ಹೋಗ್ತೀವಿ ಹೋಗಿದ್ದರೆ ಅದರಲ್ಲಿ ನೋಡಿ ಇಲ್ಲಿ ಲಿಟ್ರೇಚರ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಲಿಟ್ರೇಚರ್ ನಿಮ್ಗೆ ಸಾಹಿತ್ಯ ತಿಳ್ಕೊಳ್ತಾ ಹೋಗ್ತೀವಿ ಎಜುಕೇಷನ್ ಶಿಕ್ಷಣವನ್ನು ತಿಳ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಒನ್ ಸ್ಪೋರ್ಟ್ಸ್ ಅಲ್ಲಿರುವಂಥ ಆಟಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಒನ್ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಕಂಡುಬರುವಂಥ ಇಂಪಾರ್ಟೆಂಟ್ ಆದಂಥ ಪ್ಲೇಸಸ್ಗಳನ್ನು ಏನು ಮಾಡ್ತಾ ಹೋಗ್ತೀವಿ ತಿಳ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಒನ್ ಇಂಡಸ್ಟ್ರೀಸ್ ಅಲ್ಲಿ ಬರುವಂಥ ಕೈಗಾರಿಕೆಗಳು ಏನಾಗ್ತವೆ ನಮಗೆ ತಿಳ್ಕೊಳ್ತಾ ಹೋಗ್ತೀವಿ ನೀವು ಫಸ್ಟೊಂದು ನಾವು ಇಲ್ಲಿ ಬೆಂಗಳೂರು ಡಿವಿಝನ್ ಅಂತ ಹಾಕಿದರೆ ಡಿವೈಡ್ ಮಾಡಿದಾರಲ್ವಾ ಅದರಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಓಕೆ ಇಸ್ ದಿ ವಡ್ ಕ್ಯಾಪಿಟಲ್ ಆಫ್ ಕರ್ನಾಟಕ ನಮ್ಮ ರಾಜ್ಯದ ರಾಜಧಾನಿ ಆಗಿರೋದ್ರಿಂದ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ ಹೆಚ್ಚು ಆಡಳಿತಾತ್ಮಕ ಕಾರ್ಯಗಳೇನಾಗ್ತಾ ಹೋಗುತ್ತೆ ನಡೀತಾ ಹೋಗುತ್ತೆ ನಡೀತಾ ಹೋಗುತ್ತಲ್ವಾ ಓಕೆ ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಆಡಳಿತಾತ್ಮಕ ಕಾರಣ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಅಂತ ಮಾಡ್ಕೊಂಡಿದ್ದೇವಲ್ವಾ ಓಕೆ ಇಲ್ಲಿ ನೋಡಿ ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಏನು ಏನು ಕಂಡುಬರುತ್ತೆ ವಿಧಾನಸೌಧ ಕಂಡು ಬರುತ್ತೆ ಕೋರ್ಟ್ ಕಂಡುಬರುತ್ತೆ ಮೀನ್ಸ್ ಇವು ಆಡಳಿತಾತ್ಮಕ್ಕೋಸ್ಕರ ಏನು ಅಲ್ಲಿ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ ಅಲ್ಲಿ ಏನಾಗುತ್ತೆ ನಮ್ಮ ಕರ್ನಾಟಕದ ಆಡಳಿತದ ಆಡಳಿತವನ್ನು ಏನು ಮಾಡಲಾಗ ಏನು ಏನು ಮಾಡಲಾಗುತ್ತೆ ಅಲ್ಲಿ ಚರ್ಚೆ ಒಳಪಡಿಸಿ ಏನು ಮಾಡಲಾಗುತ್ತೆ ಉತ್ತಮ ವಿಚಾರಗಳನ್ನು ಏನು ಮಾಡುತ್ತೆ ಕಂಡುಕೊಳ್ಳಲಾಗುತ್ತೆ ಇದರಿಂದ ನಾವು ಏನಿಲ್ಲಿ ಬೆಂಗಳೂರು ಮೀನ್ಸ್ ಆಯಾ ಡಿವಿಝನ್ಗಳಲ್ಲಿ ಆಯಾ ವಿಷಯಗಳ ಬಗ್ಗೆ ಏನು ಮಾಡ್ತಾ ಏನು ಮಾಡ್ತಾರೆ ಚರ್ಚೆ ನಡೆಸಿ ಆ ಡಿವಿಝನ್ಗಳ ಆ ಸೆವೆನ್ ಡಿಸ್ಟಿಕ್ಕು ಏಯ್ಟ್ ಡಿಸ್ಟಿಕ್ ಏನು ಬರುತ್ತಲ್ವ ಡಿಸ್ಟಿಕ್ಗಳು ಆ ಡಿಸ್ಟಿಕ್ಗಳ ಬಗ್ಗೆ ಪೂರ್ತಿ ವಿಚಾರಗಳೇನು ಮಾಡ್ತಾರೆ ಹೋಗ್ತಾರೆ ಅಲ್ಲಿ ತಿಳ್ಕೊಳ್ತಾ ಹೋಗ್ತಾರೆ ತಿಳ್ಕೊಂಡೋದಕ್ಕೆ ಪರಿಣಾಮ ಏನು ಬೇಕು ಮೀನ್ಸ್ ಅದಕ್ಕೆ ಏನೇನು ಬೇಕು ಏನೇನು ವ್ಯವಸ್ಥೆಗಳು ಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾ ಹೋಗ್ತೀವಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾ ತಿಳ್ಕೊಳ್ಬೇಕಾಗಿರೋದು ಓಕೆ ಇಂಪಾರ್ಟೆಂಟ್ ನೋಡ್ಸು ನಾವು ಏನೇನು ನೋಡಿದ್ವಿ ಅಂತ ನೋಡ್ತಾ ಹೋಗೋಣ ನೋಡಿ ಮಕ್ಕಳ ಇಲ್ಲಿ ಫಸ್ಟ್ ಒಂದು ಏನು ನೋಡಿದ್ವಿ ಟೋಟಲಿ ಫೋರ್ ಡಿವಿಜನ್ಸ್ ಕಂಡುಬರುತ್ತೆ ಓಕೆ ಕರ್ನಾಟಕವನ್ನು ಏನು ಮಾಡಿದರೆ ಟೋಟಲಿ ಫೋರ್ ಅಡ್ಮಿನಿಸ್ಟ್ರೇಟಿವ್ ಡಿವಿಜನ್ಸ್ ಆಗಿ ಏನು ಮಾಡಿದರೆ ವಿಭಾಗವನ್ನು ಮಾಡಲಾಗಿರುತ್ತೆ ಅಂತ ಏನು ಮಾಡಿದ್ವಿ ತಿಳ್ಕೊಂಡಿದ್ವಿ ಅಲ್ವಾ ಓಕೆ ರೈಟ್ ಹಾಗಿದ್ರೆ ಸೆಕೆಂಡ್ ಒಂದು ಏನು ತಿಳ್ಕೊಂಡ್ವಿ ಹಾಗಿದ್ರೆ ವಿಚ್ ಆರ್ ದಿವಿಜನ್ಸ್ ಯಾವ್ಯಾವ ಡಿವಿಷನ್ಸ್ ಬರುತ್ತೆ ಅಂತ ಏನು ಮಾಡಿದ್ವಿ ತಿಳ್ಕೊಂಡ್ವಿ ಫಸ್ಟ್ ಒನ್ ಡಿವಿಷನ್ ಯಾವ್ದಾಗಿದ್ರೆ ಬೆಂಗಳೂರು ಡಿವಿಷನ್ ಆ್ಯಂಡ್ ಸೆಕೆಂಡ್ ಒನ್ ಮೈಸೂರು ಡಿವಿಷನ್ ಆ್ಯಂಡ್ ಫೋರ್ತ್ ಥರ್ಡ್ ಒನ್ ಬೆಳಗಾವಿ ಡಿವಿಝನ್ ಫೋರ್ತ್ ಒನ್ ಕಲಬುರ್ಗಿ ಡಿವಿಝನ್ ಕಲಬುರ್ಗಿ ಡಿವಿಷನ್ ಅಂತ ಏನು ಮಾಡಿದ್ವಿ ತಿಳ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ಒನ್ ಏನು ತಿಳ್ಕೊಂಡ್ವಿ ಅದರಲ್ಲಿ ನೆಕ್ಸ್ಟ್ ಒನ್ ಏನು ತಿಳ್ಕೊಂಡ್ವಿ ಬೆಂಗಳೂರು ಡಿವಿಜನ್ಗೆ ಬಂದ್ವಿ ಓಕೆ ಬೆಂಗಳೂರು ಡಿವಿಷನಲ್ಲಿ ಹಾಗಿದ್ರೆ ಹೌ ಮೆನಿ ಡಿಸ್ಟ್ರಿಕ್ಸ್ ಆರ್ ದರ್ ಇನ್ ಬೆಂಗಳೂರು ಡಿವಿಜನ್ ಹಾಗೆ ಬೆಂಗಳೂರು ಡಿವಿಜನ್ಸಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ಬರುತ್ತೆ ಅಂತ ಏನು ಮಾಡ್ತೀವಿ ತಿಳ್ಕೊಂಡಿವಲ್ವಾ ಓಕೆ ಹಾಗಿದ್ರೆ ಯಾವ್ಯಾವ ಡಿಸ್ಟಿಕ್ ಬರುತ್ತೆ ನೋಡಿ ಇಲ್ಲಿ ಬೆಂಗಳೂರು ಅರ್ಬನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬೆಂಗಳೂರು ರೂರಲ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಕೋಲಾರ ಆ್ಯಂಡ್ ನೆಕ್ಸ್ಟ್ ಒನ್ ಚಿಕ್ಕಬಳ್ಳಾಪುರ ಆ್ಯಂಡ್ ನೆಕ್ಸ್ಟ್ ಒನ್ ರಾಮನಗರ ಆ್ಯಂಡ್ ನೆಕ್ಸ್ಟ್ ಒನ್ ತುಮಕೂರು ಆ್ಯಂಡ್ ಚಿತ್ರದುರ್ಗ ಆ್ಯಂಡ್ ಆಲ್ಸೋ ಶಿವಮೊಗ್ಗ ಓಕೆ ಈ ಎಲ್ಲ ಜಿಲ್ಲೆಗಳೇನಾಗುತ್ತೆ ಬೆಂಗಳೂರು ಡಿವಿಝನಲ್ಲಿ ನಮಗೆ ಕಂಡು ಬರುತ್ತೆ ಓಕೆ ಕಂಡು ಬರುತ್ತೆ ಅಂತ ಏನು ಮಾಡಿದ್ವಿ ತಿಳ್ಕೊಂಡ್ವಿ ಓಕೆ ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳು ಹಾಗಿದ್ರೆ ಓಕೆ ರೈಟ್ ಹಾಗಿದ್ರೆ ನಾವೇನು ಮಾಡೋಣ ಇವಾಗ ನಾನು ಏನು ಮಾಡ್ತೀನಿ ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ ನೋಡಿ ಇಲ್ಲಿ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಏನು ಮಾಡ್ಬೋದು ನನಗೆ ಕಾಲ್ ಮಾಡಿ ಏನು ಮಾಡ್ಬೋದು ನೀವು ಅದನ್ನ ವಿಚಾರಗಳನ್ನು ಏನು ಮಾಡ್ಬೋದು ಕ್ಲಿಯರ್ ಮಾಡ್ಕೊಳ್ಬೋದು ಓಕೆ ಹಾಗೆ ರೈಟ್ ನಾವು ವರ್ಕ್ ತಗೊಳ್ಳಿ ಮಕ್ಕಳೇ ಫಸ್ಟ್ ಒನ್ ಹೌ ಮೆನಿ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಅವರ್ ಸ್ಟೇಟ್ ನಮ್ಮ ರಾಜ್ಯದಲ್ಲಿ ಕಂಡುಬರುವಂತಹ ಕಂಡು ನಮ್ಮ ರಾಜ್ಯದಲ್ಲಿ ಎಷ್ಟು ಓಕೆ ಎಷ್ಟು ಆಡಳಿತಾತ್ಮಕ ಡಿವಿಝನ್ಸ್ಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಹಾಗೆ ಎಷ್ಟು ಡಿವಿಷನ್ಸ್ ಇವೆ ನಮ್ಮ ರಾಜ್ಯದಲ್ಲಿ ಅಂತ ಏನು ಮಾಡಿದ್ವಿ ಫಸ್ಟ್ ಹೋಮಾರ್ಕ್ ಸೆಕೆಂಡ್ ಒನ್ ಹೌ ಮೆನಿ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವೀಸನ್ ಬೆಂಗಳೂರು ಡಿವಿಜನಲ್ಲಿ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಂಡು ಬರ್ತವೆ ಅನ್ನೋದೇನು ಮಾಡಬೇಕು ಬರೀಬೇಕು ಆ್ಯಂಡ್ ಥರ್ಡ್ ಒನ್ ವಿಚ್ ಆರ್ ದ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವಿಝನ್ ಹಾಗಿದ್ರೆ ಎಷ್ಟು ಜಿಲ್ಲೆಗಳ ಬರುತ್ತೆ ಅಂತ ತಿಳ್ಕೊಂಡ್ವಿ ಹಾಗೆ ಅದರಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂತ ಏನು ಮಾಡಬೇಕು ಇಲ್ಲಿ ಮಾಡಬೇಕಿಲ್ಲಿ ಆ್ಯಂಡ್ ನೆಕ್ಸ್ಟ್ ಒನ್ ಓಕೆ ಫೋರ್ತ್ ಕ್ವಶನ್ ನಿಮಗೆ ಬೇಡ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ನಿಮಗೆ ಹೇಳ್ತೀನಿ ಇಲ್ಲಿ ಅದು ಮಿಸ್ ಆಗಿ ಬಂದುಬಿಟ್ಟಿದೆ ಓಕೆ ನೇಮೆನಿಟು ಫಾಲಪ್ಟೂಸ್ ಹೂ ರೋಲ್ಡ್ ಇನ್ ಬೆಂಗಳೂರು ಡಿವಿಷನ್ ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿ ಏನು ಮಾಡ್ತೀನಿ ನಿಮಗೆ ಆ ಹೋಮ್ವರ್ಕನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಏನು ಮಾಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ಆ್ಯಂಡ್ ತರ್ಡ್ ಒನ್ ಈ ಮೂರು ಕ್ವಶನ್ಗಳಿಗೆ ಮಾತ್ರ ಏನು ಮಾಡಿ ಹೋಮ್ ವರ್ಕನ್ನು ಮಾಡಿ ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಏನು ಮಾಡಬೇಕು ನೀಟಾಗಿ ಬರೀಬೇಕು ಮಕ್ಕಳೇ ಓಕೆ ರೈಟ್ ಓಕೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ತಿಳ್ಕೊಳ್ತಾ ಹೋಗೋಣ ಹಾಗಿದ್ರೆ ಈ ಡಿ ಬೆಂಗಳೂರು ಡಿವಿಷನಲ್ಲಿ ಬರುವಂಥ ಹಿಸ್ಟ್ರಿ ಮೀನ್ಸ್ ಅದರ ಇತಿಹಾಸ ಯಾವ ರೀತಿ ಇತ್ತು ಮತ್ತು ಅದರಲ್ಲಿ ಕಂಡು ಬರುವಂಥ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳು ಯಾವ ರೀತಿ ಇದೆ ಮತ್ತು ಡಿಸ್ಟಿಕ್ ವೈಸ್ ಓಕೆ ಬೆಂಗಳೂರು ಡಿವಿಷನಲ್ಲಿ ಕಂಡು ಬರುವಂಥ ವಿವಿಧ ಜಿಲ್ಲೆಗಳ ಬಗ್ಗೆ ಸಹ ಏನು ಮಾಡ್ತೇವೆ ಏನು ಮಾಡ್ತೋಣ ನಾವು ವಿಷಯಗಳನ್ನು ತಿಳ್ಕೊಳ್ತಾ ಏನು ಮಾಡೋಣ ಹೋಗೋಣ ಮಕ್ಕಳೇ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಮಕ್ಕಳೇ ಓಕೆ ರೈಟ್ ನೀವೇನು ಮಾಡಿ ಮನೆಯಲ್ಲೇ ಸೇಫಾಗಿದ್ದು ಏನು ಮಾಡಿ ಈ ಹೋಮ್ ವರ್ಕ್ಗಳನ್ನು ನೀಟಾಗಿ ಬರೀರಿ ಅದಕ್ಕಿಂತ ಮೊದಲು ನಾ ಏನು ಹೇಳಿದ್ದೆ ನಿಮಗೆ ನೋಟ್ಸ್ಗಳನ್ನು ನೀಟಾಗಿ ಬರೆದು ಇಡಬೇಕಾಯ್ತಾ ನಾನು ಯಾವಾಗಲಾದರೂ ಯಾವುದೇ ಮಕ್ಕಳಿಗೆ ಕಾಲ್ ಮಾಡಿ ಕೇಳ್ಬೋದು ನೀವು ಹೋಮ್ ವರ್ಕ್ಗಳನ್ನು ಮತ್ತೆ ನೋಟ್ಸ್ಗಳನ್ನು ಬರೆದಿದ್ದೀರ ಅಲ್ವ ಇಲ್ವೋ ಅಂತ ಏನು ಮಾಡ್ಬೋದು ನಾನು ನಿಮಗೆ ಕೇಳ್ಬೋದು ಅಥವಾ ನನಗೆ ನನ್ನ ಮೊಬೈಲ್ಗೆ ಕಳಿಸಿ ಅಂತ ಸಹ ಏನು ಮಾಡ್ಬೋದು ಕೇಳ್ಬೋದು ಆದ್ದರಿಂದ ನೀವು ನೀಟಾಗಿ ನೋಟ್ಸನ್ನು ಬರೆದು ಇಟ್ಟಿರಬೇಕು ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ರೈಟ್